ओम शांति। मुरली का तारीख है 23/3/2021। मुरली दिनांक 23/3/2021। मीठे बच्चे, सच्चे सैल्वेशन आर्मी बन सबको इस पाप की दुनिया से पुण्य की दुनिया में ले चलना है। सबके डूबे हुए बेड़े को पार लगाना है। मधुर मक्कड़े, सत्य रक्षणा दड़दवरागी एल्लरन्नु ई पापद जगत्तिनिंद ಪುಣ್ಯದ ಜಗತ್ತಿಗೆ ಕರೆದುಕೊಂಡು ಹೋಗಬೇಕು. ಎಲ್ಲರ ಮುಳುಗಿರುವ ನೌಕೆಯನ್ನು ಪಾರು ಮಾಡಬೇಕು. ಪ್ರಶ್ನ, ಕೌನ್ಸಾ ನಿಶ್ಚಯ ಹರ್ ಏಕ್ ಬಚ್ಚೆ ಕಿ ಬುದ್ಧಿ ಮೇ ನಂಬರ್ ವಾರ್ ಬೈಠತಾ ಹೇ. ಪ್ರಶ್ನೆ, ಯಾವ ಒಂದು ಮಾತಿನ ನಿಶ್ಚಯ ಎಲ್ಲಾ ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಆಗಿ ಕುಳಿತುಕೊಂಡಿರುತ್ತದೆ? ಉತ್ತರ, ಪತಿತ್ ಪಾವನ್ ಹಮಾರಾ ಮೋಸ್ಟ್ ಬಿಲ್ವೆಡ್ ಬಾಬಾ ಹಮೇ ಸ್ವರ್ಗ ಕಾ ವರ್ಸಾ ದೇ ರಹಾ ಹೇ. यह निश्चय हर एक की बुद्धि में नंबर वार बैठता है. उत्तर, पतित पावना आगिरवा नम्म बहुत प्रीतिय तंदे नमगे स्वर्गद आस्तियनु नीडुत्तिद्दारे अन्नुव मातिन निश्चय मक्कल बुद्धियली नंबर वार आगे कुडितु कोल्लुत्तदे. अगर पूरा निश्चय किसी को भी हो जाए तो माया सामने कड़ी है. वंदु वेले यारिगादरु तंदेय बग्गे संपूर्ण निश्चय आदरू कूड माये सम्मुखदल्ली निंतिदे. ಬಾಪ್ ಕೋ ಭೂಲ್ ಜಾತೆ ಹೇ ಫೇಲ್ ಹೋ ಪಡತೆ ಹೇ. ಮಾಯೆಗೆ ವಶ ಆಗಿ ತಂದೆಯನ್ನು ಮರೆತು ಬಿಡುತ್ತಾರೆ, ಫೇಲ್ ಆಗಿ ಬಿಡುತ್ತಾರೆ. ಜಿನೆ ನಿಶ್ಚಯ ಬೈಠ ಜಾತಾ ಹೇ ವಾ ಪಾವನ್ ಬನ್ನೇಕೆ ಪುರುಷಾರ್ಥ ಮೇ ಲಗ್ ಜಾತೆ ಹೇ. ಯಾರ ಬುದ್ಧಿಯಲ್ಲಿ ತಂದೆಯ ಬಗ್ಗೆ ನಿಶ್ಚಯ ಕುಳಿತುಕೊಳ್ಳುತ್ತದೆಯೋ ಅವರು ಪಾವನ ಆಗುವಂತಹ ಪುರುಷಾರ್ಥದಲ್ಲಿ ತೊಡಗಿ ಬಿಡುತ್ತಾರೆ. ಬುದ್ಧಿ ಮೇ ರಹತಾ ಹೇ ಅಬ್ ತೋ ಘರ್ ಜಾನಾ ಹೇ. ಅವರ ಬುದ್ಧಿಯಲ್ಲಿ ವಿಚಾರ ಇರುತ್ತದೆ, ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಓಂ ಶಾಂತಿ. ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಗುಡ್ ಮಾರ್ನಿಂಗ್. ಮಧುರಾತಿ ಮಧುರ ಆತ್ಮಿಕ ಕಳೆದು ಹೋಗಿ ಸಿಕ್ಕಿರುವ ಮಕ್ಕಳಿಗೆ ಗುಡ್ ಮಾರ್ನಿಂಗ್. ಬಚ್ಚೆ ಯಾತೋ ಜಾನ್ತೆ ಹೇಕಿ ಸತ್ಯುಗ್ ಮೇ ಸದೈವ್ ಗುಡ್ ಮಾರ್ನಿಂಗ್ ಗುಡ್ ಡೇ ಗುಡ್ ಎವ್ರಿಥಿಂಗ್ ಗುಡ್ ನೈಟ್ ಸಬ್ ಗುಡ್ ಹಿ ಗುಡ್ ಹೇ. ಮಕ್ಕಳಿಗೆ ಇದಂತೂ ಗೊತ್ತಿದೆ, ಸತ್ಯುಗದಲ್ಲಿ ಸದಾ ಗುಡ್ ಮಾರ್ನಿಂಗ್ಗೆ ಆಗಿರುತ್ತದೆ. ಸತ್ಯುಗದಲ್ಲಿ ಸದಾ ಸುಪ್ರಭಾತವೇ ಇರುತ್ತದೆ, ಶುಭ ದಿನವೇ ಇರುತ್ತದೆ, ಎಲ್ಲವೂ ಶುಭವೇ ಆಗಿರುತ್ತದೆ, ಶುಭರಾತ್ರಿ ಆಗಿರುತ್ತದೆ. ಸತ್ಯುಗದಲ್ಲಿ ಎಲ್ಲವೂ ಶುಭವೇ ಶುಭ ಆಗಿರುತ್ತದೆ. ಯಹಾ ತೋ ನಾ ಗುಡ್ ಮಾರ್ನಿಂಗ್ ಹೇ ನಾ ಗುಡ್ ನೈಟ್ ಹೇ. ಇಲ್ಲಿ ಹಗಲು ಕೂಡ ಶುಭ ಅಲ್ಲ, ರಾತ್ರಿ ಕೂಡ ಶುಭ ಅಲ್ಲ. ಇಲ್ಲಿ ಗುಡ್ ಮಾರ್ನಿಂಗು ಇಲ್ಲ, ಗುಡ್ ನೈಟ್ ಕೂಡ ಇಲ್ಲ. ಸಬ್ಸೆ ಬೂರಿ ಹೇ ನೈಟ್, ಅದರಲ್ಲೂ ಕೂಡ ಬಹಳ ಕೆಟ್ಟದ್ದು ಅಂದರೆ ರಾತ್ರಿಯ ಸಮಯ ಆಗಿದೆ. ತೋ ಸಬ್ಸೆ ಅಚ್ಚಾ ಕ್ಯಾ ಹೇ ಸವೇರಾ, ಅಂದ ಮೇಲೆ ಬಹಳ ಒಳ್ಳೆಯ ಸಮಯ ಯಾವುದಾಗಿದೆ? ಅಮೃತ ವೇಳೆಯ ಸಮಯ, ಬೆಳಗ್ಗಿನ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ. ಜಿಸ್ಕೋ ಅಮೃತ್ ವೇಲಾ ಕಹ ಜಾತಾ ಹೇ, ಆ ಮುಂಜಾನೆಯ ಸಮಯಕ್ಕೆ ಅಮೃತ ವೇಳೆಯ ಸಮಯ ಎಂದು ಕರೆಯಲಾಗುತ್ತದೆ. ತುಮಾರಾ ಹರ್ ಸಮಯ ಗುಡ್ ಹಿ ಗುಡ್ ಹೇ, ಈಗ ನಿಮಗೋಸ್ಕರ ಪ್ರತಿ ಕ್ಷಣ ಶುಭವೇ ಶುಭ ಆಗಿದೆ. ಬಚ್ಚೆ ಜಾನ್ತೆ ಹೇ ಕಿ ಇಸ್ ಸಮಯ ಹಮ್ ಯೋಗ ಯೋಗೇಶ್ವರ್ ಔರ್ ಯೋಗ ಯೋಗೇಶ್ವರಿಯಾ ಹೇ. ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ನಾವು ಯೋಗ ಯೋಗೇಶ್ವರರಾಗಿದ್ದೇವೆ ಮತ್ತು ಯೋಗ ಯೋಗೇಶ್ವರಿಯರಾಗಿದ್ದೇವೆ. ಈಶ್ವರ್ ಜೋ ತುಮಾರಾ ಬಾಪ್ ಹೇ ವಾ ಆಕರ್ ಯೋಗ ಸಿಕ್ಲಾತೆ ಹೇ. ಈಶ್ವರ ತಂದೆ ನಮಗೆ ತಂದೆಯಾಗಿದ್ದಾರೆ, ಅವರು ಬಂದು ನಮಗೆ ಯೋಗವನ್ನು ಕಲಿಸುತ್ತಿದ್ದಾರೆ. ಅರ್ಥಾತ್ ತುಮ್ ಬಚ್ಚೋಂ ಕಾ ಏಕ್ ಈಶ್ವರ್ ಕೆ ಸಾತ್ ಯೋಗ ಹೇ, ಅಂದರೆ ಮಕ್ಕಳಾದ ನೀವು ಒಬ್ಬ ಈಶ್ವರ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಿದ್ದೀರಾ. ತುಮ್ ಬಚ್ಚೋಂ ಕೋ ಯೋಗೇಶ್ವರ್ ಕೆ ಬಾದ್ ಜ್ಞಾನ್ ಜ್ಞಾನೇಶ್ವರ್ ಬಾಪ್ ಕಾ ಪತಾ ಪಡಾ ಹೇ. ಈಗ ಮಕ್ಕಳಿಗೆ ಯೋಗೇಶ್ವರ ತಂದೆಯ ಬಗ್ಗೆ ಗೊತ್ತಾದ ನಂತರ ಜ್ಞಾನ ಜ್ಞಾನೇಶ್ವರ ತಂದೆಯ ಬಗ್ಗೆ ಕೂಡ ಗೊತ್ತಾಗಿದೆ. ಯೋಗ ಲಗಾ ಫಿರ್ ಬಾಪ್ ತುಮ್ಕೋ ಸಾರೇ ಚಕ್ರ ಕಿ ನಾಲೆ ಸಮಜಾತೆ ಹೇ. ಯೋಗವನ್ನು ಜೋಡಣೆ ಮಾಡಿದ ನಂತರ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ. ಜಿಸ್ಸೆ ತುಂಬಿ ಜ್ಞಾನ ಜ್ಞಾನೇಶ್ವರ್ ಬಂತೆ ಹೋ. ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿದುಕೊಂಡು ನಾವು ಕೂಡ ಜ್ಞಾನ ಜ್ಞಾನೇಶ್ವರರಾಗುತ್ತೇವೆ. ಈಶ್ವರ್ ಬಾಪ್ ಬಚ್ಚೋಂ ಕೋ ಆಕರ್ ಜ್ಞಾನ ಔರ್ ಯೋಗ ಸಿಕ್ಲಾತೆ ಹೇ. ಈಶ್ವರ ತಂದೆ ಬಂದು ಮಕ್ಕಳಿಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ. ಕೌನ್ಸಾ ಈಶ್ವರ್, ಯಾವ ಈಶ್ವರ ಯೋಗವನ್ನು ಕಲಿಸುತ್ತಾರೆ? ನಿರಾಕಾರ ಬಾಪ್ ನಿರಾಕಾರ ತಂದೆ ಯೋಗವನ್ನು ಕಲಿಸುತ್ತಾರೆ. ಅಬ್ ಬುದ್ಧಿ ಸೇ ಕಾಮ್ಲು, ಈಗ ಬುದ್ಧಿಯಿಂದ ಕಾರ್ಯವನ್ನು ಮಾಡಿ. ಗುರು ಲೋಗೋಂ ಕೀತು ಬಹುತ್ ಮತ್ ಹೇ, ಜಗತ್ತಿನಲ್ಲಿರುವ ಅನೇಕ ಗುರುಗಳು ಅನೇಕ ಮತವನ್ನು ನೀಡುತ್ತಾರೆ. ಕೋಯಿ ಕಹೆಂಗೆ ಕೃಷ್ಣ ಸೇ ಯೋಗ ಲಗಾವು ಫಿರ್ ಉನ್ಕಾ ಚಿತ್ರ ಬಿ ದೇಂಗೆ, ಕೆಲವರು ಹೇಳುತ್ತಾರೆ ಕೃಷ್ಣನ ಜೊತೆ ಯೋಗವನ್ನು ಜೋಡಿಸಿ ಎಂದು. ನಂತರ ಕೃಷ್ಣನ ಚಿತ್ರವನ್ನು ಕೂಡ ಕೊಡುತ್ತಾರೆ.
कोई साई बाबा, कोई महर्षि बाबा, कोई मुसलमान का, कोई पारसी का, सबको बाबा बाबा कहते रहते हैं। ಕೆಲವರು ಸಾಯಿ ಬಾಬನ ಜೊತೆಗೆ ಯೋಗವನ್ನು ಜೋಡಿಸುತ್ತಾರೆ, ಇನ್ನು ಕೆಲವರು ಮಹರ್ಷಿ ಬಾಬನ ಜೊತೆಗೆ ಯೋಗವನ್ನು ಜೋಡಿಸುತ್ತಾರೆ, ಕೆಲವರು ಮುಸಲ್ಮಾನ್ ಬಾಬಾರವರ ಜೊತೆಗೆ ಯೋಗವನ್ನು ಜೋಡಿಸುತ್ತಾರೆ, ಕೆಲವರು ಪಾರಸಿಗಳ ಜೊತೆಗೆ ಯೋಗವನ್ನು ಜೋಡಿಸುತ್ತಾರೆ, ಎಲ್ಲರಿಗೂ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ. ಕಹೆಂಗೆ ಸಬ್ ಭಗವಾನ್ ಹಿ ಭಗವಾನ್ ಹೇ, ಎಲ್ಲರೂ ಪರಮಾತ್ಮ ಆಗಿದ್ದಾರೆ ಎಂದು ಹೇಳುತ್ತಾರೆ. ಅಬ್ ತುಮ್ ಜಾನ್ತೆ ಹೋ, ಮನುಷ್ಯ ಭಗವಾನ್ ಹೋ ನಹಿ ಸಕ್ತ, ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಭಗವಂತ ಆಗಲು ಸಾಧ್ಯ ಇಲ್ಲ. ಇನ್ ಲಕ್ಷ್ಮೀ ನಾರಾಯಣ್ ಕೋಬಿ ಭಗವಾನ್ ಭಗವತಿ ನಹಿ ಕಹ ಸಕ್ತೆ, ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಭಗವಾನ್ ಭಗವತಿ ಎಂದು ಕರೆಯಲು ಸಾಧ್ಯ ಇಲ್ಲ. ಭಗವಾನ್ ತೋ ಏಕ್ ನಿರಾಕಾರ ಹೇ, ಮಾ ತುಮ್ ಸಬ್ ಆತ್ಮಾಂ ಕಾ ಬಾಪ್ ಹೇ, ಉನ್ಕೋ ಕಹ ಜಾತಾ ಹೇ ಶುಬಾಬಾ. ಭಗವಂತ ಕೇವಲ ಒಬ್ಬ ನಿರಾಕಾರ ತಂದೆ ಆಗಿದ್ದಾರೆ, ಅವರು ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ, ಅವರಿಗೆ ಶಿವತಂದೆ ಎಂದು ಕರೆಯಲಾಗುತ್ತದೆ. ತುಮ್ಹಿ ಜನ್ಮ ಜನ್ಮಾಂತರ ಸತ್ಸಂಗ ಕರ್ತೆ ಆಯೇ ಹೋ, ನೀವು ಕೂಡ ಜನ್ಮ ಜನ್ಮಾಂತರದಿಂದ ಸತ್ಸಂಗವನ್ನು ಮಾಡುತ್ತಾ ಬಂದಿದ್ದೀರಾ. ಕೊಯಿನ ಕೊಯಿ ಸನ್ಯಾಸಿ ಸಾಧು ಪಂಡಿತ್ ಆದಿ ಜರೂರ್ ಹೊಂಗೆ, ಸತ್ಸಂಗದಲ್ಲಿ ಯಾರಾದರೂ ಸನ್ಯಾಸಿಗಳು ಸಾಧು ಪಂಡಿತರು ಅವಶ್ಯವಾಗಿ ಇರುತ್ತಾರೆ. ಲೋಕ್ ಜಾನ್ತೆ ಹೇ ಕಿ ಯಾ ಹಮಾರಾ ಗುರು ಹೇ, ಜನ ತಿಳಿದುಕೊಂಡಿದ್ದಾರೆ ಇವರು ನಮ್ಮ ಗುರು ಆಗಿದ್ದಾರೆ. ಹಮ್ಕೋ ಕಥಾ ಸುನಾರಯೇ ಹೇ, ಇವರು ನಮಗೆ ಕಥೆಯನ್ನು ತಿಳಿಸುತ್ತಿದ್ದಾರೆ ಎಂದು. ಸತ್ಯುಗ್ಮೆ ಕಥಾಯೇ ಆದಿ ಹೋತಿ ನಹಿ, ಸತ್ಯುಗದಲ್ಲಿ ಕಥೆಗಳಂತೂ ಇರುವುದಿಲ್ಲ. ಬಾಪ್ ಪೈಟ್ ಸಂಜಾತೆ ಹೇ ಸಿರ್ಫ್ ಭಗವಾನ್ ಮಾ ಈಶ್ವರ್ ಕಹನೆ ಸೆ ರಸ್ನಾ ನಹಿ ಆತಿ ಹೇ, ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ಕೇವಲ ಭಗವಂತ ಅಥವಾ ಈಶ್ವರ ಎಂದು ಹೇಳಿದಾಗ ಆ ಖುಷಿಯ ಅನುಭವ ಆಗುವುದಿಲ್ಲ, ಆ ರಸದ ಅನುಭವ ಆಗುವುದಿಲ್ಲ. ವಾ ಬಾಪ್ ಹೇತು ಬಾಬಾ ಕಹನೆ ಸಂಬಂಧ ಸ್ನೇಹ ಪೂರ್ಣ ಹೋ ಜಾತಾ ಹೇ, ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ. ಬಾಬಾ ಎಂದು ಹೇಳಿದಾಗ ಪರಮಾತ್ಮ ತಂದೆಯ ಜೊತೆಗೆ ಸ್ನೇಹ ಪೂರ್ಣವಾದ ಸಂಬಂಧ ಜೋಡಣೆ ಆಗುತ್ತದೆ. ತುಮ್ ಜಾನ್ತೆ ಹೋ ಬಾಬಾ ಮಮ್ಮಾಕೆ ಬಚ್ಚೆ ಬನೆ ಹೇ, ಜಿಸ್ಸೆ ಹಮ್ಕೋ ಸ್ವರ್ಗಕ್ಕೆ ಸುಖ್ ಮಿಲ್ತೆ ಹೇ, ನಿಮಗೆ ಗೊತ್ತಿದೆ ನಾವೀಗ ಮಮ್ಮ ಬಾಬಾರವರಿಗೆ ಮಕ್ಕಳಾಗಿದ್ದೇವೆ, ಅವರ ಮೂಲಕ ನಮಗೆ ಸ್ವರ್ಗದ ಸುಖ ಸಿಗುತ್ತದೆ. ಐಸಾ ಕೋಯಿ ಬಿ ಸತ್ಸಂಗ ನಹಿ ಹೋಗ ಜೋ ಸಮಜ್ತೆ ಹೋಗಿ ಹಮ್ ಇಸ್ ಸತ್ಸಂಗ ಸೆ ಮನುಷ್ಯ ಸೆ ದೇವತಾ ವಾ ನರಕ್ ವಾಸಿ ಸೆ ಸ್ವರ್ಗವಾಸಿ ಬಂತೆ ಹೇ. ನಾವೀಗ ಈ ಸತ್ಸಂಗದ ಮೂಲಕ ಮನುಷ್ಯರಿಂದ ದೇವತೆ ಆಗುತ್ತೇವೆ, ನರಕವಾಸಿಯಿಂದ ಸ್ವರ್ಗವಾಸಿ ಆಗುತ್ತೇವೆ ಎಂದು ಹೇಳುವ ಸತ್ಸಂಗ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಅಭಿ ತುಮಾರ ಸತ್ ಬಾಪ್ ಕೆ ಸಾತ್ ಸಂಘ ಹೇ, ಈಗ ನೀವು ಸತ್ಯ ತಂದೆಯ ಜೊತೆ ಸಂಘವನ್ನು ಜೋಡಣೆ ಮಾಡಿದ್ದೀರಾ. ಅವ್ರ ಸಬ್ಕಾ ಅಸತ್ಯ ಕೆ ಸಾತ್ ಸಂಘ ಕಹ ಜಾತಾ ಹೇ, ಉಳಿದ ಎಲ್ಲಾ ಆತ್ಮರು ಅಸತ್ಯ ವ್ಯಕ್ತಿಗಳ ಸಂಘದಲ್ಲಿ ಇದ್ದಾರೆ. ಗಾಯಾಬಿ ಜಾತಾ ಹೇ ಸತ್ಸಂಗ್ ತಾರೆ ಜಿಸ್ಮಾನಿ ಸಂಗ್ ಬೋರೆ, ಗಾಯನ ಕೂಡ ಇದೆ, ಸತ್ಸಂಗ ನಮ್ಮನ್ನು ತೇಲಿಸುತ್ತದೆ, ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ. ಬಾಪ್ ಕಹತೆ ಹೇ ಆತ್ಮ ಅಭಿಮಾನಿ ದೇಹಿ ಅಭಿಮಾನಿ ಬನೋ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿಯಾಗಿ ದೇಹಿ ಅಭಿಮಾನಿಯಾಗಿ. ಮೇ ತುಮ್ ಬಚ್ಚೋ ಆತ್ಮಾಂಕೋ ಸಿಕಾತಾ ಹೂ, ಮಕ್ಕಳಾದ ನಿಮಗೆ ಆತ್ಮರಾದ ನಿಮಗೆ ನಾನು ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಯಾ ರುಹಾನಿ ನಾಲೆಜ್ ರೂಹೋಂ ಪ್ರತಿ ಸುಪ್ರೀಂ ರೂಹ ಆಕರ್ ದೇತೆ ಹೇ, ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಬಂದು ಆತ್ಮರಿಗೆ ನೀಡುತ್ತಿದ್ದಾರೆ. ಬಾಕಿ ಸಬ್ ಹೇ ಭಕ್ತಿ ಮಾರ್ಗ, ಉಳಿದಿದ್ದೆಲ್ಲ ಭಕ್ತಿ ಮಾರ್ಗ ಆಗಿದೆ. ವಾ ಕೋಯಿ ಜ್ಞಾನ ಮಾರ್ಗ ನಹಿ ಹೇ, ಅದು ಜ್ಞಾನ ಮಾರ್ಗ ಅಲ್ಲ. ಬಾಪ್ ಕಹತೆ ಹೇ ಮೇ ಸಬ್ ವೇದೋ ಶಾಸ್ತ್ರೋಂಕೋ ಸೃಷ್ಟಿಕೆ ಆದಿ ಮಧ್ಯ ಅಂತಕೋ ಜಾನ್ನೆ ವಾಲಾ, ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಎಲ್ಲಾ ವೇದ ಶಾಸ್ತ್ರವನ್ನು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವನಾಗಿದ್ದೇನೆ. ಅಥಾರಿಟಿ ಮೇ ಹೂ, ನಾನೇ ಅಧಿಕಾರಿ ಆಗಿದ್ದೇನೆ. ವಾಹೆ ಭಕ್ತಿ ಮಾರ್ಗ ಕಿ ಅಥಾರಿಟಿ, ಅವರು ಭಕ್ತಿ ಮಾರ್ಗದ ಅಧಿಕಾರಿಗಳಾಗಿದ್ದಾರೆ. ಬಹು ಶಾಸ್ತ್ರಾದಿ ಪಡ್ತೇ ಹೇತು ಉನ್ಕೋ ಕಹತೆ ಹೇ ಶಾಸ್ತ್ರೋಂ ಕಿ ಅಥಾರಿಟಿ, ಯಾರು ಬಹಳಷ್ಟು ಶಾಸ್ತ್ರವನ್ನು ಓದುತ್ತಾರೋ ಅವರಿಗೆ ಶಾಸ್ತ್ರದ ಅಧಿಕಾರ ಉಳ್ಳವರು ಎಂದು ಕರೆಯಲಾಗುತ್ತದೆ. ತುಮ್ಕೋ ಬಾಪ್ ಸಚ್ ಆಕರ್ ಸುನಾತೆ ಹೇ, ಪರಮಾತ್ಮ ತಂದೆ ಬಂದು ನಿಮಗೆ ಸತ್ಯವನ್ನೇ ತಿಳಿಸುತ್ತಾರೆ. ಅಭಿ ತುಮ್ ಜಾನ್ತೆ ಹೋ ಸತ್ ಕಾ ಸಂಗ್ ತಾರೆ ಜೂಟ್ ಕಾ ಸಂಗ್ ಡುಬೋಯೆ, ಈಗ ನಿಮಗೆ ಗೊತ್ತಿದೆ ಸತ್ಯದ ಸಂಘ ಅಂದರೆ ಸತ್ಯ ಪರಮಾತ್ಮ ತಂದೆಯ ಸಂಘ ನಮ್ಮನ್ನು ತೇಲಿಸುತ್ತದೆ, ಅಸತ್ಯ ಸಂಘ ನಮ್ಮನ್ನು ಮುಳುಗಿಸುತ್ತದೆ. ಅಬ್ ಬಾಪ್ ತುಮ್ ಬಚ್ಚೋ ದ್ವಾರ ಭಾರತ್ ಕೋ ಸ್ಯಾಲ್ವೇಶ್ ಕರ್ರಯೇ ಹೇ, ಈಗ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಭಾರತವನ್ನು ರಕ್ಷಣೆ ಮಾಡುತ್ತಿದ್ದಾರೆ. ತುಮ್ ಹೋ ರುಹಾನಿ ಸೋಷಿಯಲ್ ಆರ್ಮಿ ಸ್ಯಾಲ್ವೇಶ್ ಕರ್ತೆ ಹೇ, ನೀವು ಆತ್ಮಿಕ ರಕ್ಷಣಾ ದಳದವರಾಗಿದ್ದೀರಾ, ನೀವು ಎಲ್ಲರನ್ನೂ ರಕ್ಷಣೆ ಮಾಡುತ್ತೀರಾ. ಬಾಪ್ ಕಹತೆ ಹೇಗಿ ಭಾರತ್ ಜೋ ಸ್ವರ್ಗತ ವಾ ಅಬ್ ನರಕ್ ಬಂದ್ ಗಯಾ ಹೇ,
ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾರತ ಮೊದಲು ಸ್ವರ್ಗ ಆಗಿತ್ತು, ಈಗ ಅದೇ ಭಾರತ ನರಕ ಆಗಿದೆ. ಡೂಬಾಹುವಾಹೆ, ಭಾರತದ ನೌಕೆ ಮುಳುಗಿಬಿಟ್ಟಿದೆ. ಬಾಕಿ ಕೊಯಿ ಏಸಾ ಸಾಗರ್ ಕೆ ನೀಚೆ ನಯಿ ಹೆ, ಸಮುದ್ರದ ಕೆಳಗಡೆ ಯಾರು ನಿವಾಸವನ್ನು ಮಾಡುತ್ತಿಲ್ಲ. ತುಮ್ ಸತೋ ಪ್ರಧಾನ ಸೇ ತಮೋ ಪ್ರಧಾನ ಬನೆ ಹೋ, ಸತೋ ಪ್ರಧಾನ ಆತ್ಮರಾಗಿದ್ದ ನೀವು ಈಗ ತಮೋ ಪ್ರಧಾನ ಆಗಿದ್ದೀರ. ಸತ್ಯುಗ್ ತ್ರೇತಾ ಹೆ ಸತೋ ಪ್ರಧಾನ, ಯಾ ಬಡಾ ಸ್ಟೀಮರ್ ಹೆ ಸತ್ಯುಗ ತ್ರೇತಾಯುಗ, ಸತೋ ಪ್ರಧಾನ ಜಗತ್ತಾಗಿದೆ. ಇದು ಬಹಳ ದೊಡ್ಡ ನೌಕೆ ಆಗಿದೆ, ಬಹಳ ದೊಡ್ಡ ಹಡಗಾಗಿದೆ. ತುಮ್ ಸ್ಟೀಮರ್ ಮೇ ಬೈಟೆ ಹೋ, ನೀವೆಲ್ಲರೂ ಕೂಡ ಹಡಗಿನಲ್ಲಿ ಕುಳಿತಿದ್ದೀರಾ. ಯಾ ಪಾಪ್ ಕಿ ನಗರಿ ಹೆ ಕ್ಯೂಂಕಿ ಸಬ್ ಪಾಪಾತ್ಮಯೇ ಹೆ, ಇದು ಪಾಪದ ನಗರ ಆಗಿದೆ, ಏಕೆಂದರೆ ಇಲ್ಲಿ ಎಲ್ಲರೂ ಪಾಪಾತ್ಮರೇ ಆಗಿದ್ದಾರೆ. ವಾಸ್ತವ ಮೇ ಗುರು ಏಕ್ ಹೆ ಉನ್ಕೋ ಕೊಯಿ ಜಾನ್ತೆ ನಹಿ, ವಾಸ್ತವದಲ್ಲಿ ಗುರು ಒಬ್ಬರೇ ಇದ್ದಾರೆ, ಆ ಗುರುವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಮೇಶಾ ಕಹತೆ ಹೆ ಓ ಗಾಡ್ ಫಾದರ್, ಸದಾ ಓ ಪರಮಾತ್ಮ ತಂದೆ ಎಂದು ಹೇಳುತ್ತಾರೆ. ಐಸನಹಿ ಕಹತೆ ಗಾಡ್ ಫಾದರ್ ಕಮ್ ಪ್ರಿಸೆಪ್ಟರ್, ಪರಮಾತ್ಮ ತಂದೆ ಮತ್ತು ಮುಕ್ತಿದಾತ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆಯೇ ಮುಕ್ತಿದಾತ ಆಗಿದ್ದಾರೆ ಎಂದು ಹೇಳುವುದಿಲ್ಲ. ಸಿರ್ಫ್ ಫಾದರ್ ಕಹತೆ ಹೆ, ಕೇವಲ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತಾರೆ. ಮಾ ಪತಿತ್ ಪಾವನ್ ಹೆತು ಗುರು ಬಿ ಹೋಗಯ, ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಅಂದ ಮೇಲೆ ಅವರು ಗುರು ಕೂಡ ಆಗಿದ್ದಾರೆ. ಸಬ್ಕಾ ಪತಿತ್ ಪಾವನ್ ಸದ್ಗತಿದಾತ ಏಕ್ ಹೆ, ಸರ್ವರ ಪತಿತ ಪಾವನ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇಸ್ ಪತಿತ್ ದುನಿಯಾ ಮೇ ಕೋಯಿ ಬಿ ಮನುಷ್ಯ ಸದ್ಗತಿದಾತ ವಾ ಪತಿತ್ ಪಾವನ್ ಹೋ ನಹಿ ಸಕ್ತ, ಈ ಪತಿತ ಜಗತ್ತಿನಲ್ಲಿ ಯಾವ ಮನುಷ್ಯರೂ ಕೂಡ ಸದ್ಗತಿದಾತರಾಗಲು ಸಾಧ್ಯ ಇಲ್ಲ, ಪತಿತ ಪಾವನರಾಗಲು ಸಾಧ್ಯ ಇಲ್ಲ. ಬಾಪ್ ಕಹತೆ ಹೆ ಕಿತ್ನಿ ಎಡಲ್ಟ್ರೇಷನ್ ಕರಪ್ಷನ್ ಹೆ, ಈ ಜಗತ್ತಿನಲ್ಲಿ ಎಷ್ಟೊಂದು ಕಲಬೆರಕೆ ಇದೆ, ಮೋಸ ಇದೆ. ಅಬ್ ಮುಜೆ ಕನ್ಯಾವೋ ಮಾತಾಂಕೆ ದ್ವಾರ ಸಬ್ಕಾ ಉದ್ದಾರ ಕರ್ನಾ ಹೆ, ಈಗ ಕನ್ಯರ ಮೂಲಕ ಮಾತೆಯರ ಮೂಲಕ ನಾನು ಎಲ್ಲರ ಉದ್ದಾರವನ್ನು ಮಾಡಬೇಕು ಎಂದು ತಂದೆ ಹೇಳುತ್ತಾರೆ. ತುಮ್ ಸಬ್ ಬ್ರಹ್ಮ ಕುಮಾರ್ ಕುಮಾರಿಯ ಬಾಯಿ ಬಹನ್ ಹೋಗಯ, ಬ್ರಹ್ಮ ಕುಮಾರ್ ಕುಮಾರಿಯರಾದ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ. ನಹೀತು ದಾಡೇಕಾ ವರ್ಷಾ ಕೈಸೆ ಮಿಲೆ, ಇಲ್ಲದಿದ್ದರೆ ಅಜ್ಜನ ಆಸ್ತಿ ನಿಮಗೆ ಸಿಗಲು ಹೇಗೆ ಸಾಧ್ಯ. ಡಾಡೇಸೆ ವರ್ಷಾ ಮಿಲ್ತಾ ಹೆ ಇಕ್ಕಿಸ್ ಪೀಡಿ ಅರ್ಥಾತ್ ಸ್ವರ್ಗಕ್ಕೆ ರಾಜಾಯಿ, ಅಜ್ಜನಿಂದ ಆಸ್ತಿ ಸಿಗುತ್ತದೆ, ಅದು 21 ಪೀಳಿಗೆಯವರೆಗೂ, ಅಂದರೆ ಸ್ವರ್ಗದ ರಾಜ್ಯಭಾಗ್ಯ ನಿಮಗೆ ಸಿಗುತ್ತದೆ. ಕಮಾಯಿ ಕಿತ್ನಿ ಬಡಿ ಹೆ, ಸಂಪಾದನೆ ಎಷ್ಟು ಶ್ರೇಷ್ಠ ಆಗಿದೆ. ಯಾ ಹೆ ಸಚ್ಚಿ ಕಮಾಯಿ, ಇದು ಸತ್ಯವಾದ ಸಂಪಾದನೆ ಆಗಿದೆ. ಸಚ್ಚೆ ಬಾಪು ದ್ವಾರ ಸತ್ಯ ತಂದೆಯ ಮೂಲಕ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಬಾಪ್ ಬಾಪಿ ಹೆ ಶಿಕ್ಷಕ್ ಬಿ ಹೆ, ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ. ಸದ್ಗುರು ಬಿ ಹೆ, ಸದ್ಗುರು ಕೂಡ ಆಗಿದ್ದಾರೆ. ಪ್ರಾಕ್ಟಿಕಲ್ ಮೇ ಕರ್ಕೆ ದಿಕಾನೆ ವಾಲಾ ಹೆ, ಪರಮಾತ್ಮ ತಂದೆ ಪ್ರತ್ಯಕ್ಷದಲ್ಲಿ ಎಲ್ಲವನ್ನೂ ಮಾಡಿ ತೋರಿಸುವವರಾಗಿದ್ದಾರೆ. ಐಸೆ ನಹಿ ಕಿ ಗುರು ಮರ್ ಗಯಾತು ಚೇಲೆ ಕೋ ಗದ್ದಿ ಮಿಲೆ, ವಾ ಹೆ ಜಿಸ್ಮಾನಿ ಗುರು ಯಾ ಹೆ ರುಹಾನಿ ಗುರು, ಗುರು ಸತ್ತ ತಕ್ಷಣ ಶಿಷ್ಯನಿಗೆ ಗದ್ದಿಗೆ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಜಗತ್ತಿನಲ್ಲಿ ಶಾರೀರಿಕ ಗುರುಗಳಿದ್ದಾರೆ, ಇಲ್ಲಿ ಪರಮಾತ್ಮ ತಂದೆ ಆತ್ಮಿಕ ಗುರು ಆಗಿದ್ದಾರೆ. ಅಚ್ಚಿ ರೀತಿ ಇಸ್ ಬಾತ್ ಕೋ ಸಮಜ್ನಾ ಹೆ, ಯಾ ಬಿಲ್ಕುಲ್ ನಯಿ ಬಾತೆ ಹೆ, ಚೆನ್ನಾಗಿ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು, ಇದು ಸಂಪೂರ್ಣ ಹೊಸ ಮಾತಾಗಿದೆ. ತುಮ್ ಜಾನ್ತೆ ಹೋ ಹಮ್ಕೋ ಕೊಯಿ ಮನುಷ್ಯ ನಹಿ ಪಡಾತೆ ಹೆ, ನಿಮಗೆ ಗೊತ್ತಿದೆ ನಮಗೆ ಇಲ್ಲಿ ಯಾರೂ ಮನುಷ್ಯರು ಶಿಕ್ಷಣವನ್ನು ಓದಿಸುತ್ತಿಲ್ಲ. ಹಮ್ಕೋ ಶುಭಾಬ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಈ ಶರೀರ ದ್ವಾರ ಪಡಾತೆ ಹೆ, ನಮಗೆ ಶಿವತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಜ್ಞಾನದ ಸಾಗರ ಪತಿತ ಪಾವನ ತಂದೆ ಬ್ರಹ್ಮನ ತನುವಿನ ಮೂಲಕ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ತುಮಾರಿ ಬುದ್ಧಿ ಶುಭಾಬಾ ತರಫ್ ಹೆ, ನಿಮ್ಮ ಬುದ್ಧಿಯೋಗ ಶಿವತಂದೆಯ ಜೊತೆ ಜೋಡಣೆ ಆಗಿದೆ. ಉನ್ ಸತ್ಸಂಗೋಮೆ ಮನುಷ್ಯ ತರಫ್ ಬುದ್ಧಿ ಜಾಯಗಿ, ಜಗತ್ತಿನ ಸತ್ಸಂಗದಲ್ಲಿ ಮನುಷ್ಯರ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತಾರೆ, ಅನ್ಯ ಸತ್ಸಂಗದಲ್ಲಿ ಬುದ್ಧಿಯೋಗ ಮನುಷ್ಯರ ಕಡೆ ಹೋಗುತ್ತದೆ. ಮಾ ಸಬ್ ಹೆ ಭಕ್ತಿ ಮಾರ್ಗ, ಅದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಅಬ್ ತುಮ್ ಗಾತೆ ಹೋ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ, ಯಾತೋ ಏಕ್ ಹೆನಾ, ನೀವು ಗಾಯನವನ್ನು ಮಾಡುತ್ತೀರಾ, ನೀವು ಮಾತ್ ಪಿತ ಆಗಿದ್ದೀರಾ, ನಾವು ನಿಮಗೆ ಬಾಲಕರಾಗಿದ್ದೇವೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ತಾನೆ. ಪರಂತು ಬಾಬಾ ಕಹತೆ ಹೇ ಕಿ ಮೈ ಕೈಸೆ ಆಕರ್ ತುಮ್ಕೋ ಅಪನಾ ಬನಾವು, ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಬಂದು ಹೇಗೆ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಲಿ. ಮೈ ತುಮಾರಾ ಪಿತಾ ಹೂ, ನಾನು ನಿಮಗೆ ತಂದೆಯಾಗಿದ್ದೇನೆ. ತೋ ಇನ್ಕೆ ತನ್ಕ ಆಧಾರ್ ಲೇತಾ ಹೂ, ನಾನು ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ತೋ ಯಾ ಹಮಾರಿ ಸ್ತ್ರೀ ಬಿ ಹೇ ತೋ ಬಚ್ಚಾ ಬಿ ಹೇ, ಈ ಬ್ರಹ್ಮ ನನಗೆ ಪತ್ನಿ ಆಗಿದ್ದಾರೆ, ಇವರೇ ನನಗೆ ಮಗು ಆಗಿದ್ದಾರೆ. ಇನ್ ದ್ವಾರ ಶುಭಾಬಾ ಬಚ್ಚೊಂಕೋ ಅಡಾಪ್ಟ್ ಕರ್ತೆ ಹೇತು ಯಾ ಬಡಿ ಮಮ್ಮ ಹೋಗಿ,
ಬ್ರಹ್ಮಾ ತಂದೆಯ ಮೂಲಕ ಶಿವತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ ಬ್ರಹ್ಮಾ ತಂದೆ ದೊಡ್ಡ ತಾಯಿಯಾಗಿದ್ದಾರೆ. ಇನ್ಕಿ ಕೊಯಿ ಮಾ ನಯಿ ಹೆ, ಇವರಿಗೆ ಯಾರೂ ತಾಯಿ ಇಲ್ಲ. ಸರಸ್ವತಿ ಕೋ ಜಗದಂಬಾ ಕಹ ಜಾತಾ ಹೆ, ಸರಸ್ವತಿಗೆ ಜಗದಂಬೆ ಎಂದು ಕರೆಯಲಾಗುತ್ತದೆ. ಉನ್ಕೋ ತುಮಾರಿ ಸಂಬಾಲ್ ಕರ್ನೆ ಕೆ ಲಿಯೆ ಮುಕ್ರರ್ ಕಿಯಾ ಹೆ, ನಿಮ್ಮನ್ನು ಸಂಭಾಲನೆ ಮಾಡುವುದಕ್ಕೋಸ್ಕರ, ನಿಮಗೆ ಪಾಲನೆಯನ್ನು ನೀಡುವುದಕ್ಕೋಸ್ಕರ ಸರಸ್ವತಿಯನ್ನು ಜಗದಂಬೆಯ ರೂಪದಲ್ಲಿ ಫಿಕ್ಸ್ ಮಾಡಲಾಗಿದೆ. ಸರಸ್ವತಿ ಜ್ಞಾನ ಜ್ಞಾನೇಶ್ವರಿ, ಯಾ ಹೆ ಚೋಟಿ ಮಮ್ಮ, ಸರಸ್ವತಿ ಜ್ಞಾನ ಜ್ಞಾನೇಶ್ವರಿ ಆಗಿದ್ದಾರೆ. ಅವರು ಸಣ್ಣ ಮಮ್ಮ ಆಗಿದ್ದಾರೆ, ಸಣ್ಣ ತಾಯಿ ಆಗಿದ್ದಾರೆ. ಯಾ ಬಡಿ ಗುಹೆ ಬಾತೆ ಹೆ, ಇದೆಲ್ಲ ಬಹಳಷ್ಟು ರಹಸ್ಯದ ಮಾತಾಗಿದೆ. ತುಮ್ ಅಭಿ ಯಾ ಗುಹೆ ಪಡಾಯಿ ಪಡ್ರಯೇ ಹೋ, ನೀವೀಗ ಬಹಳಷ್ಟು ರಹಸ್ಯದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ತುಮೆ ವಿತ್ ರೆಸ್ಪೆಕ್ಟ್ ಪಾಸ್ ಹೋನಾ ಹೆ, ನೀವೀಗ ಗೌರವಾನ್ವಿತವಾಗಿ ತೇರ್ಗಡೆ ಆಗಬೇಕು. ಯಾ ಲಕ್ಷ್ಮೀ ನಾರಾಯಣ್ ವಿತ್ ರೆಸ್ಪೆಕ್ಟ್ ಪಾಸ್ ಹುಯೇ ಹೆ, ಲಕ್ಷ್ಮೀ ನಾರಾಯಣರು ಗೌರವಾನ್ವಿತವಾಗಿ ತೇರ್ಗಡೆ ಆಗಿದ್ದಾರೆ. ಉನ್ನೋಕೋ ಸಬ್ಸೆ ಬಡಿ ಸ್ಕಾಲರ್ಶಿಪ್ ಮಿಲಿ ಹೆ, ಲಕ್ಷ್ಮೀ ನಾರಾಯಣರಿಗೆ ಬಹಳ ದೊಡ್ಡ ಸ್ಕಾಲರ್ಶಿಪ್ ಸಿಕ್ಕಿದೆ. ಕೊಯಿ ಸಜಾ ಕಾನಿನಹಿ ಪಡಿ, ಲಕ್ಷ್ಮೀ ನಾರಾಯಣರು ಯಾವ ಶಿಕ್ಷೆಯನ್ನು ಅನುಭವ ಮಾಡಲಿಲ್ಲ. ಬಾಪ್ ಕಹತೆ ಹೆ ಜಿತ್ನಾ ಹೋಸಕೆ ಯಾದ್ ಕರೋ, ತಂದೆ ತಿಳಿಸುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು, ತಂದೆಯಾದ ನನ್ನನ್ನು ನೆನಪು ಮಾಡಿ. ಇಸ್ಕೋ ಭಾರತ್ ಕಾ ಪ್ರಾಚೀನ ಯೋಗ ಕಹ ಜಾತಾ ಹೆ, ಇದಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಕರೆಯಲಾಗುತ್ತದೆ. ಬಾಪ್ ಕಹತೆ ಹೆ ತುಮಕೋ ಸಬಿ ವೇದೋ ಶಾಸ್ತ್ರೋ ಕಾ ಸಾರ್ ಸುನಾತಾ ಹು, ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ಮೇನೆ ತುಮಕೋ ರಾಜ್ಯೋಗ ಸಿಕ್ಕಾಯ ಜಿಸ್ಸೆ ತುಮ್ನೆ ಪ್ರಾಲಬ್ಧ ಪಾಯಿ, ಫಿರ್ ಜ್ಞಾನ ಕಲಾಸ್ ಹೋಗಯಾ, ಫಿರ್ ಪರಂಪರಾ ಕೈಸೆ ಚಲ್ ಸಕ್ತ. ನಾನು ನಿಮಗೆ ರಾಜ್ಯೋಗವನ್ನು ಕಲಿಸಿದೆ, ನಂತರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ, ನಂತರ ಜ್ಞಾನ ಸಮಾಪ್ತಿಯಾಗುತ್ತದೆ. ಅಂದ ಮೇಲೆ ಈ ಜ್ಞಾನ ಪರಂಪರೆಯವರೆಗೂ ಹೇಗೆ ಇರಲು ಸಾಧ್ಯ? ವಹ ಕೊಯಿ ಶಾಸ್ತ್ರಾದಿ ಹೋತೆ ನಹಿ, ಔರ್ ಧರ್ಮ ವಾಲೆ ಇಸ್ಲಾಮಿ ಬೌದ್ಧಿ ಆದಿ ಜೋ ಹೆ, ಉನ್ಕಾ ಜ್ಞಾನ ಗುಮ್ ನಹಿ ಹೋತ. ಸತ್ಯುಗದಲ್ಲಿ ಯಾವ ಶಾಸ್ತ್ರವೂ ಇರುವುದಿಲ್ಲ. ಏನೆಲ್ಲ ಅನ್ಯ ಧರ್ಮದ ಆತ್ಮರು ಬರುತ್ತಾರೆ, ಇಸ್ಲಾಮಿಗಳು ಬೌದ್ಧಿಗಳು, ಅವರ ಜ್ಞಾನ ಮಾಯ ಆಗುವುದಿಲ್ಲ. ಉನೋಂಕಾ ಪರಂಪರಾ ಚಲ್ತಾ ಹೆ, ಅವರ ಜ್ಞಾನ ಪರಂಪರೆಯವರೆಗೂ ನಡೆಯುತ್ತದೆ. ಸಬ್ಕೋ ಮಾಲೂಮ್ ಹೆ, ಎಲ್ಲರಿಗೂ ಗೊತ್ತಿದೆ. ಪರಂತು ಬಾಪ್ ಕಹತೆ ಹೇ ಕಿ ಮೇ ತುಮಕೋ ಜೋ ಜ್ಞಾನ ಸುನಾತಾ ಹು ವಾ ಕೋಯಿ ನಹಿ ಜಾನ್ತೆ, ಆದರೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಯಾವ ಜ್ಞಾನವನ್ನು ತಿಳಿಸುತ್ತೇನೋ ಆ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಾರತ್ ದುಃಖಿ ಬನ್ ಜಾತಾ ಹೆ, ಭಾರತ ದುಃಖಿ ಜಗತ್ತಾಗಿ ಬಿಡುತ್ತದೆ. ಉನ್ಕೋ ಆಕರ್ ಸದಾ ಸುಖಿ ಬನಾತಾ ಹು, ಇದೇ ಭಾರತವನ್ನು ಪುನಃ ನಾನು ಬಂದು ಸದಾ ಸುಖದ ಜಗತ್ತನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಬಾಪ್ ಕಹತೆ ಹೆ ಮೇ ಸಾಧಾರಣ ತನ್ಮೆ ಬೈಟಾ ಹು, ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ಬ್ರಹ್ಮನ ತನುವಿನಲ್ಲಿ ಕುಳಿತಿದ್ದೇನೆ. ತುಮಾರಾ ಬುದ್ಧಿಯೋಗ ಬಾಪ್ ಕೆ ಸಾಥ್ ರಹೆ, ಈಗ ನಿಮ್ಮ ಬುದ್ಧಿಯೋಗ ತಂದೆಯ ಜೊತೆಗೆ ಇರಬೇಕು. ಆತ್ಮಾ ಕಾ ಬಾಪ್ ಹೆ ಪರಂಪಿತಾ ಪರಮಾತ್ಮ, ಆತ್ಮಕ್ಕೆ ತಂದೆ ಪರಂಪಿತಾ ಪರಮಾತ್ಮ ಆಗಿದ್ದಾರೆ. ಸರ್ವ ಬಚ್ಚೋ ಕಾ ವಾ ಬಾಪ್ ಹೆ, ಉನ್ಕೆ ಸಬ್ ಬಚ್ಚೆ ಟಹರೆ ನಾ, ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ, ಎಲ್ಲರೂ ತಂದೆಗೆ ಮಕ್ಕಳೇ ಆಗಿದ್ದಾರೆ. ಸಬ್ ಆತ್ಮಾಯ ಇಸ್ ಸಮಯ ಪತಿತ್ ಹೆ, ಎಲ್ಲಾ ಆತ್ಮರು ಈ ಸಮಯದಲ್ಲಿ ಪತಿತರಾಗಿದ್ದಾರೆ. ಬಾಪ್ ಕಹತೆ ಹೆ ಮೇ ಪ್ರಾಕ್ಟಿಕಲ್ ಮೇ ಆಯಾ ಹು, ತಂದೆ ತಿಳಿಸುತ್ತಾರೆ ನಾನು ಪ್ರತ್ಯಕ್ಷದಲ್ಲಿ ಈ ಜಗತ್ತಿಗೆ ಬಂದಿದ್ದೇನೆ. ವಿನಾಶ ಸಾಮ್ನೆ ಕಡಾ ಹೆ, ವಿನಾಶ ಸಮ್ಮುಖದಲ್ಲಿ ಇದೆ. ಜಾನ್ತೆ ಹೋ ಆಗ್ ಲಗೇಗೆ, ನಿಮಗೆ ಗೊತ್ತಿದೆ ಬೆಂಕಿ ಹತ್ತುತ್ತದೆ. ಸಬ್ಕೆ ಶರೀರ್ ಖತಮ್ ಹೋ ಜಾಯಂಗೆ, ಎಲ್ಲರ ಶರೀರ ಸಮಾಪ್ತಿಯಾಗುತ್ತದೆ. ಸಬ್ ಆತ್ಮಾಂಕೋ ಜಾನಾ ಹೆ ವಾಪಿಸ್ ಕರ್, ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗಬೇಕು. ಐಸೆ ನಹಿ ಕಿ ಬ್ರಹ್ಮ ಮೇ ಲೀನ್ ಹೋ ಜಾಯಂಗೆ, ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ವಾ ಜ್ಯೋತಿ ಜ್ಯೋತ್ ಸಮಾಜಾಯಂಗೆ, ಅಥವಾ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಬ್ರಹ್ಮ ಸಮಾಜಿ ಫಿರ್ ಜ್ಯೋತ್ ಜಗಾತೆ ಹೆ, ಬ್ರಹ್ಮ ಸಮಾಜದವರು ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಉನ್ಕು ಬ್ರಹ್ಮ ಮಂದಿರ್ ಕಹದೇತೆ ಹೆ, ಜ್ಯೋತಿಯನ್ನು ಬೆಳಗಿಸಿ ಅದಕ್ಕೆ ಬ್ರಹ್ಮನ ಮಂದಿರ ಎಂದು ಹೇಳುತ್ತಾರೆ. ವಾಸ್ತವಮೇ ಬ್ರಹ್ಮ ಮಹಾತತ್ವ ಜಹ ಸಬ್ ಆತ್ಮಾಯಿ ರಹತಿ ಹೆ, ವಾಸ್ತವದಲ್ಲಿ ಬ್ರಹ್ಮ ಮಹಾತತ್ವ ಆಗಿದೆ, ಅಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಹಮಾರಿ ಪಹಲೆ ಮಂದಿರ್ ವಹ ಹೆ, ನಮ್ಮ ಮೊದಲನೇ ಮಂದಿರ ಬ್ರಹ್ಮ ಮಹಾತತ್ವ ಆಗಿದೆ. ಪವಿತ್ರ ಆತ್ಮಾಯೇ ವಹ ರಹತಿ ಹೆ, ಪವಿತ್ರ ಆತ್ಮರು ಬ್ರಹ್ಮ ಮಹಾತತ್ವದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಯಾ ಬಾತೆ ಕೊಯಿ ಮನುಷ್ಯ ಸಮಸ್ತೆ ನಹಿ, ಈ ಮಾತನ್ನು ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ. ಜ್ಞಾನ ಕಾ ಸಾಗರ್ ಬಾಪ್ ಪೈಟ್ ಬಚ್ಚೋ ಕೋ ಸಮಜಾತೆ ಹೇ ಕಿ, ಅಬ್ ಹೋ ತುಮ್ ಜ್ಞಾನ ಜ್ಞಾನೇಶ್ವರ್ ಫಿರ್ ಬಂತೆ ಹೋ ರಾಜ ರಾಜೇಶ್ವರ್, ಜ್ಞಾನದ ಸಾಗರ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಜ್ಞಾನ ಜ್ಞಾನೇಶ್ವರರಾಗಿದ್ದೀರಾ, ನಂತರ ನೀವು ಪುನಃ ರಾಜ ರಾಜೇಶ್ವರರಾಗುತ್ತೀರಾ. ತುಮಾರಿ ಬುದ್ಧಿ ಮೇ ಹೇ ಕಿ ಪತಿ ಪಾವನ್ ಮೋಸ್ಟ್ ಬಿಲ್ವೆಡ್ ಬಾಬಾ ಆಕರ್,
ಹಮಕು ಸ್ವರ್ಗ ಕಾ ವರ್ಷಾ ದೇರೆಯೇ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಪತಿತ ಪಾವನ ಬಹಳ ಪ್ರೀತಿಯ ತಂದೆ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಿದ್ದಾರೆ ಎಂದು. ಕೈಯೋಂಕಿ ಬುದ್ಧಿ ಮೇ ಯಾವಿ ಬೈಠತಾ ನಹಿ ಹೈ. ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಕೂಡ ಕುಳಿತುಕೊಳ್ಳುವುದಿಲ್ಲ. ಇತ್ನೆ ಬೈಟೇ ಹೆ ಇನ್ಮೇ ಕೋಯಿ 100% ನಿಶ್ಚಯ ಬುದ್ಧಿ ನಹಿ ಹೆ. ಇಷ್ಟೊಂದು ಜನ ಮಕ್ಕಳು ಕುಳಿತಿದ್ದಾರೆ, ಇದರಲ್ಲಿ ಎಲ್ಲರಿಗೂ 100% ನಿಶ್ಚಯ ಇಲ್ಲ. ಅಂದರೆ ಎಲ್ಲರೂ 100% ನಿಶ್ಚಯ ಬುದ್ಧಿ ಉಳ್ಳವರಾಗಿಲ್ಲ. ಕೋಯಿ 80% ಹೆ, ಕೋಯಿ 50% ಹೆ, ಕೋಯಿ ವಾಬಿ ನಹಿ ಹೆ. ಕೆಲವರಿಗೆ 80% ನಿಶ್ಚಯ ಇದೆ, ಕೆಲವರಿಗೆ 50% ನಿಶ್ಚಯ ಇದೆ, ಕೆಲವರಿಗೆ ಅಷ್ಟೂ ಕೂಡ ನಿಶ್ಚಯ ಇಲ್ಲ. ಮಾತು ಬಿಲ್ಕುಲ್ ಫೇಲೂರ್ ಹುವ. ಯಾರಿಗೆ ತಂದೆಯ ಬಗ್ಗೆ ನಿಶ್ಚಯ ಇಲ್ಲವೋ ಅವರು ಸಂಪೂರ್ಣ ಫೇಲ್ ಆಗಿ ಬಿಡುತ್ತಾರೆ. ನಂಬರ್ ವಾರ್ ಜರೂರ್ ಹೆ, ಮಕ್ಕಳು ನಂಬರ್ ವಾರ್ ಅಂತೂ ಆಗಿದ್ದಾರೆ. ಬಹುತೇ ಜಿನ್ಕೋ ನಿಶ್ಚಯ ನಹಿ ಹೆ, ಬಹಳಷ್ಟು ಮಕ್ಕಳಿಗೆ ತಂದೆಯ ಬಗ್ಗೆ ನಿಶ್ಚಯ ಇಲ್ಲ. ಕೋಶಿಶ್ ಕರ್ತೆ ಹೇ ಕಿ ನಿಶ್ಚಯ ಹೋ ಜಾಯ್, ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು ಎಂದು ಪ್ರಯತ್ನವನ್ನು ಪಡುತ್ತಾರೆ. ಅಚ್ಛಾ ನಿಶ್ಚಯ ಹೋಬಿ ಜಾಯ್ ಪರಂತು ಮಾಯಾ ಕಡಿ ಹೆ, ಬಲೆ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಬಹುದು, ಆದರೆ ಮಾಯೆ ಕೂಡ ಬಹಳ ಕಠೋರವಾಗಿದೆ. ಬಾಬಾಕೋ ಭೂಲ್ ಜಾತೆ ಹೆ, ಮಾಯೆಗೆ ವಶಾಗಿ ಪುನಃ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ. ಯಾ ಬ್ರಹ್ಮ ಖುದ್ ಕಹತೆ ಹೇ ಕಿ ಮೇ ಪೂರಾ ಭಗತ್ತ 63 ಜನಂ ಭಕ್ತಿ ಕೀ ಹೆ ತತತ್ವಂ. ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಸಂಪೂರ್ಣ ಭಕ್ತ ಆಗಿದ್ದೆ, 63 ಜನ್ಮ ನಾನು ಭಕ್ತಿಯನ್ನು ಮಾಡಿದ್ದೇನೆ, ನೀವು ಕೂಡ 63 ಜನ್ಮದವರೆಗೂ ಭಕ್ತಿಯನ್ನು ಮಾಡಿದ್ದೀರಾ. ತುಮ್ನೆ ಬಿ 63 ಜನಂ ಭಕ್ತಿ ಕೀ ಹೆ, ನೀವು ಕೂಡ ನನ್ನಂತೆ 63 ಜನ್ಮ ಭಕ್ತಿಯನ್ನು ಮಾಡಿದ್ದೀರಾ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. 21 ಜನ್ಮ ಸುಪ್ಪಾಯ ಫಿರ್ ಭಗತ್ ಬನೇ ಹೋ, 21 ಜನ್ಮ ನೀವು ಸುಖವನ್ನು ಪಡೆದುಕೊಳ್ಳುತ್ತೀರಾ, ನಂತರ ನೀವು ಭಕ್ತರಾಗುತ್ತೀರಾ. ಭಕ್ತಿ ಕೆ ಬಾಧೆ ವೈರಾಗ್ಯ, ಭಕ್ತಿಯ ನಂತರ ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆ. ಸನ್ಯಾಸಿ ಲೋಭಿ ಯಾ ಅಕ್ಷರ ಸಬ್ ಕಹತೆ ಹೇ ಕಿ ಜ್ಞಾನ ಭಕ್ತಿ ವೈರಾಗ್ಯ ಉನೋಕು ವೈರಾಗ್ಯ ಆತಾ ಹೇ ಗರ್ಬಾರ್ ಸೆ ಉಸ್ಕೋ ಹತ್ ಕಾ ವೈರಾಗ್ಯ ಕಹ ಜಾತಾ ಹೇ. ಸನ್ಯಾಸಿಗಳು ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವ ಅಕ್ಷರವನ್ನು ಹೇಳುತ್ತಾರೆ. ಸನ್ಯಾಸಿಗಳಿಗೆ ಮನೆಯ ಬಗ್ಗೆ ವೈರಾಗ್ಯ ಬರುತ್ತದೆ, ಅವರ ವೈರಾಗ್ಯಕ್ಕೆ ಹದ್ದಿನ ವೈರಾಗ್ಯ ಎಂದು ಕರೆಯಲಾಗುತ್ತದೆ. ಅವರು ತುಮಾರಾ ಹೇ ಬೇಹದ್ ಕಾ ವೈರಾಗ್ಯ, ನಿಮ್ಮ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ. ಸನ್ಯಾಸಿ ಗರ್ಬಾರ್ ಚೋಡ್ ಜಂಗಲ್ ಮೇ ಚಲೇ ಜಾತೆ ಹೇ, ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಅಬ್ ತೋ ಕೋಯಿ ಜಂಗಲ್ ಮೇ ಹೈ ಹಿ ನಹಿ ಸಬ್ ಕುಟಿಯಾಯ ಖಾಲಿ ಪಡಿ ಹೇ ಕ್ಯೂಂಕಿ ಪಹಲೆ ಸತೋ ಪ್ರಧಾನ್ತೆ ಅಬ್ ವಾ ತಮೋ ಪ್ರಧಾನ್ ಹೋಗಯೇ ಹೇ. ಈ ಸಮಯದಲ್ಲಿ ಯಾವ ಸನ್ಯಾಸಿಗಳು ಕೂಡ ಕಾಡಿನಲ್ಲಿ ಇಲ್ಲ, ಎಲ್ಲಾ ಕುಟೀರಗಳು ಖಾಲಿ ಇದೆ. ಏಕೆಂದರೆ ಮೊದಲು ಸನ್ಯಾಸಿಗಳು ಸತೋ ಪ್ರಧಾನ ಆಗಿದ್ದರು, ಈಗ ಅವರೂ ಕೂಡ ತಮೋ ಪ್ರಧಾನ ಆಗಿದ್ದಾರೆ. ಅಬ್ ಉನೋಮೆ ಕೊಯಿ ತಾಕತ್ ನಹಿ ಹೇ, ಈಗ ಆ ಸನ್ಯಾಸಿಗಳಲ್ಲೂ ಕೂಡ ಯಾವ ಶಕ್ತಿಯೂ ಇಲ್ಲ. ಲಕ್ಷ್ಮೀ ನಾರಾಯಣ್ ಕಿ ರಾಜ್ಯದಾನಿ ಮೇ ಜೋ ತಾಕತ್ತಿ ವಾ ಪುನರ್ಜನ್ಮ ಲೇತೆ ಲೇತೆ ಅಬ್ ದೇಖೋ ಕಹಾ ಆಕರ್ ಪಹುಂಚೆ ಹೇ. ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಯಾವ ಶಕ್ತಿ ಇತ್ತು ಆ ಶಕ್ತಿ ಈಗ ಇಲ್ಲ, ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಎಲ್ಲರೂ ಯಾವ ಸ್ಥಿತಿಯನ್ನು ತಲುಪಿದ್ದಾರೆ ನೋಡಿ. ಕುಚ್ ಬಿ ತಾಕತ್ ನಹಿ ಹೇ, ಯಾರಲ್ಲೂ ಸ್ವಲ್ಪ ಕೂಡ ಶಕ್ತಿ ಇಲ್ಲ. ಯಹಾ ಕಿ ಗೌರ್ಮೆಂಟ್ ಬಿ ಕಹತ್ತಿ ಹೇ ಹಮ್ ಧರ್ಮಕ್ಕೋ ನಹಿ ಮಾನ್ತೆ. ಈ ಸಮಯದ ಗೌರ್ಮೆಂಟ್ ನವರು ಹೇಳುತ್ತಾರೆ, ನಾವು ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ. ಧರ್ಮ ಮೇಹಿ ಬಹುತ್ ನುಕ್ಸಾನ್ ಹೇ, ಧರ್ಮದಿಂದ ಬಹಳಷ್ಟು ನಷ್ಟ ಆಗುತ್ತದೆ. ಲಡ್ತೆ ಜಗಡ್ತೆ ಕಾನ್ಫರೆನ್ಸ್ ಕರ್ತೆ ರಹತೆ ಕಿ ಸಬಿ ಧರ್ಮ ವಾಲೆ ಏಕ್ ಮತ್ ಹೋ ಜಾಯ್. ಜಗಳ ಮಾಡುತ್ತಿರುತ್ತಾರೆ, ಹೊಡೆದಾಡುತ್ತಿರುತ್ತಾರೆ, ಸಮ್ಮೇಳನವನ್ನು ಮಾಡುತ್ತಾರೆ ಎಲ್ಲಾ ಧರ್ಮದವರು ಸೇರಿ ಒಂದಾಗಬೇಕು ಎಂದು. ಲೇಕಿನ್ ಪೂಚೋ ಏಕ್ ಕೈಸೆ ಹೋ ಸಕೆಂಗೆ, ಎಲ್ಲರೂ ಸೇರಿ ಒಂದಾಗುವುದು ಹೇಗೆ ಎಂದು ಕೇಳಿ. ಅಭೀತು ಸಬ್ ವಾಪಸ್ ಜಾನೆ ವಾಲೆ, ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗುವವರೇ ಆಗಿದ್ದೇವೆ. ಬಾಬಾ ಆಯಾ ಹೆ ಯಾ ದುನಿಯಾ ಅಬ್ ಕಬ್ರಸ್ತಾನ್ ಬನ್ನಿ ಹೆ, ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ, ಈಗ ಈ ಜಗತ್ತು ಸ್ಮಶಾನ ಆಗುತ್ತದೆ. ಬಾಕಿ ಯಾತು ವೆರೈಟಿ ಜಾಡ್ ಹೆ, ಇದು ವಿಭಿನ್ನ ಧರ್ಮಗಳ ವೃಕ್ಷ ಆಗಿದೆ. ಸೊ ಏಕ್ ಕೈಸೆ ಹೋಗಾ ಕುಚ್ ಬಿ ಸಮಜ್ತೆ ನಹಿ, ಅಂದ ಮೇಲೆ ಎಲ್ಲರೂ ಸೇರಿ ಒಂದಾಗಲು ಹೇಗೆ ಸಾಧ್ಯ ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ. ಭಾರತ್ ಮೇ ಏಕ್ ಧರ್ಮತ ಉನ್ಕೋ ಕಹ ಜಾತಾ ಹೆ ಅದ್ವೈತ್ ಧರ್ಮ ಪಹಲೆ ದೇವತಾಯ್. ಭಾರತದಲ್ಲಿ ಒಂದೇ ಒಂದು ಧರ್ಮ ಇತ್ತು, ಅದಕ್ಕೆ ಅದ್ವೈತ್ಯ ಧರ್ಮ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅಲ್ಲಿ ದೇವತೆಗಳು ಇದ್ದರು. ದ್ವೈತ್ಯಮಾನ ದೈತ್ಯ ಅನೇಕತೆ ಅಂದರೆ ಅದು ಅಸುರರ ಧರ್ಮ ಆಗಿದೆ. ಬಾಬಾ ಕಹತೆ
ತುಮಾರಾ ಯಾ ಧರ್ಮ ಬಹುತ್ ಸುಖ ದೇನೆ ವಾಲ ಹೇ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಈ ಧರ್ಮ ಬಹಳಷ್ಟು ಸುಖವನ್ನು ನೀಡುವ ಧರ್ಮ ಆಗಿದೆ. ತುಮ್ ಜಾನ್ತೆ ಹೋಗಿ ಪುನರ್ಜನ್ಮ ಲೇ ಹಮಕೋ ಫಿರ್ ಚೌರಾಸಿ ಜನಂ ಭೋಗ್ನೆ ಹೇ. ನಿಮಗೆ ಗೊತ್ತಿದೆ, ನಾವು ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ 84 ಜನ್ಮದ ಚಕ್ರದಲ್ಲಿ ಬರುತ್ತೇವೆ. ನಿಶ್ಚಯ ಕೀಕಿ ಹಮ್ನೆ ಹಿ ಚೌರಾಸಿ ಜನಂ ಭೋಗೆ ಹೇ, ಹಮಕೋ ಹಿ ಜಾನಾ ಹೇ ಫಿರ್ ಆನಾ ಹಿ. ಈಗ ನಿಮಗೆ ನಿಶ್ಚಯ ಇದೆ, ನಾವೇ 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಈಗ ನಾವೇ ವಾಪಸ್ ಮನೆಗೆ ಹೋಗಬೇಕು, ಪುನಃ ಈ ಸೃಷ್ಟಿಗೆ ಬರಬೇಕು. ಭಾರತ್ ವಾಸಿಯೋ ಕಿ ಹಿ ಸಮಜಾತೆ ಹೇ ಕಿ ತುಮ್ನೆ 84 ಜನಂ ಪೂರೆ ಕಿಯೆ ಹೇ. ಪರಮಾತ್ಮ ತಂದೆ ಭಾರತದ ನಿವಾಸಿಗಳ ಮಾತನ್ನೇ ತಿಳಿಸುತ್ತಾರೆ, ನೀವು 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೀರಾ, ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ಅಬ್ ತುಮಾರಾ ಯಾ ಬಹು ಜನ್ಮೋ ಕೆ ಅಂತ ಕಾ ಜನ್ಮ ಹೇ, ಇದು ನಿಮ್ಮ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ. ಸಿರ್ಫ್ ಏಕೋ ಹಿ ನಹಿ ಕಹತೆ ಪಾಂಡವ್ ಸೇನಾ ಕೋ ಸಮಜಾತೆ ಹೇ ಕಿ ತುಮ್ ಪಂಡೆ ಹೋ. ಪರಮಾತ್ಮ ತಂದೆ ಕೇವಲ ಒಬ್ಬರಿಗೆ ಹೇಳುತ್ತಿಲ್ಲ, ತಂದೆ ಹೇಳುತ್ತಾರೆ ನೀವು ಪಾಂಡವ ಸೇನೆಯವರಾಗಿದ್ದೀರಾ. ಪಾಂಡವ ಸೇನೆಯವರಿಗೆ ತಂದೆ ತಿಳಿಸುತ್ತಿದ್ದಾರೆ ನೀವು ಮಾರ್ಗದರ್ಶಕರಾಗಿದ್ದೀರಾ. ತುಮ್ ರುಹಾನಿ ಯಾತ್ರಾ ಸಿಕ್ಲಾತೆ ಹೋ, ನೀವು ಆತ್ಮಿಕ ಯಾತ್ರೆಯನ್ನು ಕಲಿಸುತ್ತೀರಾ. ಇಸಿಲಿಯೇ ಪಾಂಡವ ಸೇನಾ ಕಹ ಜಾತಾ ಹೇ, ಆದ್ದರಿಂದ ಇದಕ್ಕೆ ಪಾಂಡವ ಸೇನೆ ಎಂದು ಕರೆಯಲಾಗುತ್ತದೆ. ರಾಜ್ಯ ಅಬ್ ನಾ ಕೌರವಂ ಕಾ ಹೇ ನಾ ಪಾಂಡವಂ ಕಾ ಹೇ, ಕೌರವರ ರಾಜ್ಯವೂ ಈಗ ಇಲ್ಲ, ಪಾಂಡವರ ರಾಜ್ಯ ಕೂಡ ಈಗ ಇಲ್ಲ. ವಾಬಿ ಪ್ರಜಾ ತುಂಬಿ ಪ್ರಜಾ ಹೋ, ಅವರು ಪ್ರಜೆಗಳೇ ಆಗಿದ್ದಾರೆ, ನೀವು ಕೂಡ ಪ್ರಜೆಗಳೇ ಆಗಿದ್ದೀರಾ. ಕಹತೆ ಹೇ ಕೌರವ್ ಪಾಂಡವ್ ಬಾಯಿ ಬಾಯಿ, ಪಾಂಡವಂ ಕಿ ತರಫ್ ಹೇ ಪರಂಪಿತಾ ಪರಮಾತ್ಮ, ಹೇಳುತ್ತಾರೆ ಕೌರವರು ಮತ್ತು ಪಾಂಡವರು ಸೋದರ ಸೋದರರಾಗಿದ್ದಾರೆ. ಪಾಂಡವರ ಜೊತೆಗೆ ಪರಂಪಿತಾ ಪರಮಾತ್ಮ ತಂದೆ ಇದ್ದಾರೆ. ಬಾಪ್ ಹಿ ಆಕರ್ ಮಾಯಾ ಪರ್ ಜೀತ್ ಪಹನ್ನಾ ಸಿಕ್ಲಾತೆ ಹೇ, ಪರಮಾತ್ಮ ತಂದೆ ಬಂದು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದನ್ನು ಕಲಿಸುತ್ತಾರೆ. ತುಮ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ ಅಹಿಂಸಕ್ ಹೋ, ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾದ ನೀವು ಅಹಿಂಸಕರಾಗಿದ್ದೀರಾ. ಅಹಿಂಸೋ ಪರಮೋ ಧರ್ಮ, ಇದು ಅಹಿಂಸಾ ಪರಮೋ ಧರ್ಮ ಆಗಿದೆ. ಮುಖ್ಯ ಬಾತೆ ಕಾಮ್ ಕಟಾರಿ ನಹಿ ಚಲಾನಾ ಹೇ, ಮುಖ್ಯ ಮಾತು ಅಂದರೆ ಕಾಮ ವಿಕಾರಕ್ಕೆ ವಶ ಆಗಬಾರದು. ಭಾರತವಾಸಿ ಸಮಜ್ತೆ ಹೇ ಕಿ ಗೌಕ ಕೋಸ್ ನಾ ಕರ್ನ ಯಹಿ ಅಹಿಂಸಾ ಹೇ, ಪರಂತು ಬಾಬಾ ಕಹತೆ ಹೇ ಕಾಮ್ ಕಟಾರಿ ನಹಿ ಚಲಾವು, ಇಸ್ಕೋ ಹಿ ಬಡೇ ತೆ ಬಡಿ ಹಿಂಸಾ ಕಹ ಜಾತಾ ಹೇ. ಭಾರತದ ನಿವಾಸಿಗಳು ತಿಳಿದುಕೊಂಡಿದ್ದಾರೆ ಗೋ ಹತ್ಯೆಯನ್ನು ಮಾಡಬಾರದು, ಗೋ ಹತ್ಯೆಯನ್ನು ಮಾಡದೇ ಇರುವುದೇ ಅಹಿಂಸೆ ಆಗಿದೆ ಎಂದು. ಆದರೆ ತಂದೆ ತಿಳಿಸುತ್ತಾರೆ ಕಾಮ ವಿಕಾರಕ್ಕೆ ವಶ ಆಗಬೇಡಿ, ಕಾಮ ವಿಕಾರಕ್ಕೆ ವಶ ಆಗುವುದೇ ಬಹಳ ದೊಡ್ಡ ಹಿಂಸೆ ಆಗಿದೆ. ಸತ್ಯುಗ್ ಮೇ ನಾ ಕಾಮ್ ಕಟಾರಿ ನಾ ಲಡಾಯಿ ಜಗಡ ಚಲ್ತಾ ಹೇ, ಸತ್ಯುಗದಲ್ಲಿ ಕಾಮ ವಿಕಾರ ಕೂಡ ಇರುವುದಿಲ್ಲ, ಜಗಳ ಹೊಡೆದಾಟ ಕೂಡ ಇರುವುದಿಲ್ಲ. ಯಹಾ ತೋ ದೋನೋ ಹೇ, ಇಲ್ಲಿ ಕಾಮ ವಿಕಾರ ಕೂಡ ಇದೆ, ಹೊಡೆದಾಟ ಕೂಡ ಇದೆ. ಕಾಮ್ ಕಟಾರಿ ಹಿ ಆದಿ ಮಧ್ಯ ಅಂತ ದುಃಖ ದೇತಿ ಹೇ, ತುಮ್ ಸೀಡಿ ಉತ್ತರ್ತೆ ಹೋ, ಕಾಮ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ. ನೀವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ. ಚೌರಾಸಿ ಜನ ತುಮ್ ಭಾರತವಾಸಿಯೋನೇ ಲಿಯೇ ಹೇ, ಭಾರತದ ನಿವಾಸಿಗಳಾದ ನೀವೇ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ತ ಫಿರ್ ಪುನರ್ಜನ್ಮ ಲೇತೆ ಹೋ, ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು, ನಂತರ ನೀವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಏಕೇಕ್ ಜನಂ ಏಕೇಕ್ ಪೌಡಿ ಹೇ ಯಹಾ ಸೆ, ತುಮ್ ಏಕ್ದಮ್ ಜಂಪ್ ಮಾರ್ತೆ ಹೋ ಊಪರ್ ಚೌರಾಸಿ ಪೌಡಿಯ ಉತ್ತರ್ನೆ ಮೇ ತುಮ್ಕೋ 5,000 ವರ್ಷ ಲಗ್ತೆ ಹೇ, ಔರ್ ಯಹಾ ಸೆ ಫಿರ್ ತುಮ್ ಸೆಕೆಂಡ್ ಮೇ ಚಡ್ ಜಾತೆ ಹೋ, ಸೆಕೆಂಡ್ ಮೇ ಜೀವನ್ ಮುಕ್ತಿ ಕೌನ್ ದೇತಾ ಹೇ ಬಾಪ್. ನಿಮ್ಮ ಒಂದೊಂದು ಜನ್ಮ ಕೂಡ ದೀರ್ಘಾಯಸ್ಸುಳ್ಳಂತಹ ಜನ್ಮ ಆಗಿರುತ್ತದೆ. ಈಗ ನೀವು ತಕ್ಷಣ ಜಂಪನ್ನು ಮಾಡಿ ಮೇಲೆ ಹೋಗುತ್ತೀರಾ. 84 ಜನ್ಮವನ್ನು ಪಡೆದುಕೊಳ್ಳಲು ನಿಮಗೆ 5,000 ವರ್ಷ ಬೇಕಾಗುತ್ತದೆ. ಈಗ ಪುನಃ ನೀವು ಒಂದು ಸೆಕೆಂಡ್ ನಲ್ಲಿ ಮೇಲೆ ಹೋಗಿ ಬಿಡುತ್ತೀರಾ. ಸೆಕೆಂಡ್ ನಲ್ಲಿ ನಮಗೆ ಜೀವನ್ ಮುಕ್ತಿಯನ್ನು ಯಾರು ನೀಡುತ್ತಾರೆ? ಪರಮಾತ್ಮ ತಂದೆ ಒಂದು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ಅಬ್ ಸಬ್ ಏಕ್ದಮ್ ಪಟ್ ಪರ್ ಪಡೆ ಹೇ, ಈಗ ಎಲ್ಲರೂ ಸಂಪೂರ್ಣ ನೆಲದ ಮೇಲೆ ಬಿದ್ದು ಬಿಟ್ಟಿದ್ದಾರೆ. ಅಬ್ ಬಾಪ್ ಕಹತೆ ಹೇ ಸಿರ್ಫ್ ಮುಜೆ ಯಾದ್ ಕರೋ, ಈಗ ತಂದೆ ಹೇಳುತ್ತಾರೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ. ಯಾ ಬುದ್ಧಿ ಮೇ ಯಾದ್ ರಕ್ನಾ ಹೇ ಅಬ್ ನಾಟಕ್ ಪೂರಾ ಹುವ, ಈಗ ನಿಮ್ಮ ಬುದ್ಧಿಯಲ್ಲಿ ನಿಮಗೆ ಈ ಮಾತಿನ ನೆನಪಿರಬೇಕು, ಈಗ ನಾಟಕ ಪೂರ್ಣ ಆಯಿತು. ಹಮಕೋ ವಾಪಿಸ್ ಘರ್ ಜಾನಾ ಹೇ, ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಹಮಕೋ ಅಪ್ನೇ ಬಾಪ್ ಕೋ ಔರ್ ಘರ್ ಕೋ ಯಾದ್ ಕರ್ನಾ ಹೇ, ನಾವೀಗ ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡಬೇಕು. ಪಹಲೆ ಬಾಬಾ ಕೋ ಯಾದ್ ಕರೋ, ಮೊದಲು ತಂದೆಯನ್ನು ನೆನಪು ಮಾಡಿ. ವಾಹಿ ತುಮ್ಕೋ ಘರ್ ಕಾ ರಾಸ್ತಾ ಬತಾತೆ ಹೇ, ಪರಮಾತ್ಮ ತಂದೆ ನಿಮಗೆ ಮನೆಯ ಮಾರ್ಗವನ್ನು ತೋರಿಸುತ್ತಾರೆ.
ಬಾಪ್ ಕಿ ಯಾದ ಸೆ ವಿಕರ್ಮ ವಿನಾಶ ಹೊಂಗೆ, ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತದೆ. ಬ್ರಹ್ಮಕ್ಕೂ ಯಾದ ಕರ್ನೆ ಸೆ ಏಕ್ ಬಿ ಪಾಪ್ ಕಟೆಂಗೆ ನಹಿ, ಬ್ರಹ್ಮಾಂಡವನ್ನು ನೆನಪು ಮಾಡುವುದರಿಂದ ಒಂದು ಪಾಪ ಕೂಡ ನಾಶ ಆಗುವುದಿಲ್ಲ. ಪತಿ ಪಾವನ್ ಪರಮಾತ್ಮ ಈ ಹೆ, ಪತಿತ ಪಾವನ ಪರಮಾತ್ಮ ತಂದೆ ಆಗಿದ್ದಾರೆ. ವಾ ಕೈಸೆ ಪಾವನ್ ಬನಾತೆ ಹೆ ಯಾ ದುನಿಯಾ ಮೇ ಕೋಯಿ ಸಮಜ್ ನಹಿ ಸಕ್ತೆ. ಪರಮಾತ್ಮ ತಂದೆ ನಮ್ಮನ್ನು ಹೇಗೆ ಪಾವನ ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಬಾಪ್ ಕೋ ಆಕರ್ ಸ್ವರ್ಗ ಕೋ ಸ್ಥಾಪನ್ ಜರೂರ್ ಕರ್ನಿ ಹೆ, ಪರಮಾತ್ಮ ತಂದೆ ಬಂದು ಅವಶ್ಯವಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡಬೇಕು. ಬಾಪ್ ಆಯಾ ಹೆ ತು ತುಮ್ ಬಚ್ಚೆ ಜಯಂತಿ ಮನಾತೆ ಹು, ಪರಮಾತ್ಮ ತಂದೆ ಬಂದಿದ್ದಾರೆ ಆದ್ದರಿಂದ ನೀವೆಲ್ಲರೂ ತಂದೆಯ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ. ಕಬ್ ಆಯಾ ಯಾ ನಹಿ ಕಹ ಸಕ್ತೆ ಕಿ ಇಸ್ ಗಡಿ ಇಸ್ ಸ್ಥಿತಿ ತಾರೀಕಾಯ, ಯಾವಾಗ ಪರಮಾತ್ಮ ತಂದೆ ಬಂದರು, ಈ ಕ್ಷಣದಲ್ಲಿ ಪರಮಾತ್ಮ ತಂದೆ ಬಂದರು, ಇಂತಹ ದಿನದಂದು ಪರಮಾತ್ಮ ತಂದೆ ಬಂದರು, ಇಂತಹ ತಾರೀಕಿನಂದು ಪರಮಾತ್ಮ ತಂದೆ ಬಂದರು ಎಂದು ಹೇಳಲು ಸಾಧ್ಯ ಇಲ್ಲ. ಶುಭಾಬಾ ಕಬ್ ಆಯಾ ಕೈಸೆ ಕಹ ಸಕ್ತೆ ಹೆ, ಶಿವ ತಂದೆ ಯಾವಾಗ ಬಂದರು ಎಂದು ನೀವು ಹೇಗೆ ಹೇಳಲು ಸಾಧ್ಯ. ಸಾಕ್ಷಾತ್ಕಾರ ಬಹುತ್ ಹೋತೆ ಹೆ, ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಪಹಲೆ ಹಂ ಸರ್ವವ್ಯಾಪಿ ಸಮಜ್ತೇತೆ ಯಾ ಕಹ ದೇತೆ ಹೇ ಕಿ ಆತ್ಮಾ ಸೋ ಪರಮಾತ್ಮ. ಮೊದಲು ನಾವು ಪರಮಾತ್ಮ ತಂದೆ ಸರ್ವವ್ಯಾಪಿ ಎಂದು ತಿಳಿದುಕೊಂಡಿದ್ದೆವು, ಅಥವಾ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ. ಅಬ್ ಯಥಾರ್ಥ ಮಾಲೂಮ್ ಹುವಾಹೆ, ಈಗ ತಂದೆಯ ಬಗ್ಗೆ ನಮಗೆ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ. ಬಾಬಾ ದಿನ್ ಪ್ರತಿದಿನ ಗುಹ್ಯ ಬಾತೆ ಸುನಾತೆ ರಹತೆ ಹೆ, ಪರಮಾತ್ಮ ತಂದೆ ದಿನ ಪ್ರತಿದಿನ ಕಳೆದಂತೆ ರಹಸ್ಯದ ಮಾತನ್ನು ತಿಳಿಸುತ್ತಾರೆ. ತುಮ್ ಸಾಧಾರಣ ಬಚ್ಚೆ ಕಿತ್ನಿ ಬಡಿ ನಾಲೇಜ್ ಪಡ್ರಯೇ ಹೋ, ಸಾಧಾರಣ ಮಕ್ಕಳಾದ ನೀವು ಎಷ್ಟು ಶ್ರೇಷ್ಠ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಅಚ್ಚ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕಿಲಿಯೇ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವಿತ್ ರೆಸ್ಪೆಕ್ಟ್ ಪಾಸ್ ಹೋನೆ ಕೇಳಿ ಸಜಾವು ಸೆ ಚೂಟ್ನೆ ಕಾ ಪುರುಷಾರ್ಥ ಕರ್ನಾ ಹೆ, ಗೌರವಾನ್ವಿತವಾಗಿ ತೇರ್ಗಡೆ ಆಗುವುದಕ್ಕೋಸ್ಕರ ಶಿಕ್ಷೆಯಿಂದ ಮುಕ್ತ ಆಗುವ ಪುರುಷಾರ್ಥವನ್ನು ಮಾಡಬೇಕು. ಯಾದ್ಮೆ ರಹನೆ ಸೇಹಿ ಸ್ಕಾಲರ್ಶಿಪ್ ಲೇನೆಕ್ಕೆ ಅಧಿಕಾರಿ ಬಂದ್ ಸಕೆಂಗೆ, ತಂದೆಯ ನೆನಪಿನಲ್ಲಿದ್ದಾಗ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗಬಹುದು. ಸೆಕೆಂಡ್ ಪಾಯಿಂಟ್, ಸಚ್ಚಾ ಸಚ್ಚಾ ಪಾಂಡವನ್ ಸಬ್ಕೋ ರುಹಾನಿ ಯಾತ್ರಾ ಕರಾನಿ, ಸತ್ಯ ಸತ್ಯ ಪಾಂಡವರಾಗಿ ಎಲ್ಲರಿಗೂ ಆತ್ಮಿಕ ಯಾತ್ರೆಯನ್ನು ಕಲಿಸಬೇಕು. ಸತ್ಯ ಸತ್ಯ ಪಾಂಡವರಾಗಿ ಆತ್ಮಿಕ ಯಾತ್ರೆಯನ್ನು ಎಲ್ಲರ ಮೂಲಕ ಮಾಡಿಸಬೇಕು. ಕಿಸಿ ಬಿ ಪ್ರಕಾರ ಕಿ ಹಿಂಸಾ ನಹಿ ಕರ್ನಿ ಹೆ, ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡಬಾರದು. ವರದಾನ್ ಮಾಸ್ಟರ್ ಸರ್ವಶಕ್ತಿಮಾನ್ ಕಿ ಸ್ಮೃತಿ ದ್ವಾರ ಮಾಯಾ ಜೀತ್ ಸು ಜಗಜ್ಜೀತ್ ವಿಜಯೀ ಭವ, ಇಂದಿನ ವರದಾನ ಆಗಿದೆ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ಅನ್ನುವ ಸ್ಮೃತಿಯ ಮೂಲಕ ಮಾಯಾಜೀತರು ಜಗಜ್ಜೀತರು ವಿಜಯೀ ಆತ್ಮರು ಆಗಿ, ಜೋ ಬಚ್ಚೆ ಬಹುತ್ ಸೋಚತೆ ಹೇ ಕಿ ಪತಾ ನಹಿ ಮಾಯಾ ಕ್ಯೂ ಆ ಗೈ ತೋ ಮಾಯಾ ಬಿ ಗಬ್ರಾಯಾ ಹುವಾ ದೇಖ್ ವಾರ್ ಕರ್ಲೇತಿ ಹೆ, ಕೆಲವು ಮಕ್ಕಳು ಬಹಳಷ್ಟು ವಿಚಾರ ಮಾಡುತ್ತಾರೆ ಮಾಯೆ ಏಕೆ ಬಂತೋ ಗೊತ್ತಿಲ್ಲ ಎಂದು. ಈ ರೀತಿ ಮಕ್ಕಳು ಭಯಪಟ್ಟಿರುವುದನ್ನು ನೋಡಿ ಮಾಯೆ ಇನ್ನೂ ಜೋರಾಗಿ ದಾಳಿಯನ್ನು ಮಾಡುತ್ತದೆ. ಇಸಿಲಿಯ ಸೋಚನೆಕ್ಕೆ ಬಜಾಯ್ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸ್ಮೃತಿ ಮೇ ರಹೋ, ಆದ್ದರಿಂದ ಮಾಯೆ ಬಂತು ಎಂದು ವಿಚಾರ ಮಾಡುವ ಬದಲು ಸದಾ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅನ್ನುವ ಸ್ಮೃತಿಯಲ್ಲಿ ಇರಿ, ತೋ ವಿಜಯಿ ಬಂಜಾಯಂಗೆ, ಆಗ ವಿಜಯಿಗಳಾಗುತ್ತೀರಾ. ವಿಜಯಿ ರತ್ನ ಬನಾನೇಕೆ ನಿಮಿತ್ತ ಹಿ ಯಾ ಮಾಯಾ ಕೆ ಛೋಟೆ ಛೋಟೆ ರೂಪ ಹೆ, ಮಾಯೆಯ ಈ ಸಣ್ಣ ಸಣ್ಣ ರೂಪ ನಮ್ಮನ್ನು ವಿಜಯಿ ರತ್ನ ಆತ್ಮವನ್ನಾಗಿ ಮಾಡಲು ನಿಮಿತ್ತ ಆಗಿದೆ. ಇಸಿಲಿಯ ಸ್ವಯಂ ಕೋ ಮಾಯಾ ಜೀತ್ ಜಗಜ್ಜೀತ್ ಸಮಜ್ ಮಾಯಾ ಪರ್ ವಿಜಯ್ ಪ್ರಾಪ್ತ ಕರೋ, ಆದ್ದರಿಂದ ಸ್ವಯಂನ್ನು ಮಾಯಾಜೀತ್ ಆತ್ಮ ಜಗಜ್ಜೀತ್ ಆತ್ಮ ಎಂದು ತಿಳಿದುಕೊಂಡು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ. ಕಮ್ಸೋರ್ ಮತ್ಪನು ಎಂದೂ ದುರ್ಬಲರಾಗಬೇಡಿ, ಚಾಲೆಂಜ್ ಕರ್ನೆ ವಾಲೆ ಬನು, ಮಾಯೆಗೆ ಚಾಲೆಂಜ್ ಅನ್ನು ಮಾಡುವಂತವರಾಗಿ. ಶ್ಲೋಗನ್ ಹರ್ ಆತ್ಮಾ ಸೆ ಶುಭ್ ಆಶೀರ್ವಾದ ಪ್ರಾಪ್ತ ಕರ್ನಿ ಹೇತು ಬೇಹತ್ ಕಿ ಶುಭ್ ಭಾವನಾ ಔರ್ ಶುಭ್ ಕಾಮನಾಮೆ ಸ್ಥಿತ್ ರಹೋ, ಇಂದಿನ ಶ್ಲೋಗನ್ ಆಗಿದೆ. ಪ್ರತಿಯೊಂದು ಆತ್ಮದಿಂದ ಶುಭ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಬೇಹದ್ದಿನ ಶುಭ ಭಾವನೆ ಮತ್ತು ಶುಭ ಕಾಮನೆಯಲ್ಲಿ ಸ್ಥಿತ ಆಗಿ. ಒಳ್ಳೆಯದು, ಓಂ ಶಾಂತಿ.